ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಂಚತಂತ್ರದ ಕಥೆಗಳಲ್ಲಿ ಒಂದಾದ ಹೇನು ಮತ್ತು ತಿಗಣೆಯ ಕಥೆಯನ್ನು ಹೇಳ್ತಾ ಇದ್ದೀನಿ. ಮಂದರ ಸರ್ಪಿಣಿ ಎಂಬ ಹೆಸರುಳ್ಳ ಬಿಳಿ ಹೇನೊಂದು ಬಲಿಷ್ಠ ರಾಜನೊಬ್ಬನ ವಿಶಾಲವಾದ ಮಲಗುವ ಕೋಣೆಯಲ್ಲಿ ವಾಸ ಮಾಡುತ್ತಿತ್ತು. ಆ ಹೆಣ್ಣು ಏನು ರಾಜನ ಸುಂದರವಾದ ಮಂಚದ ಮೇಲೆ ಹಾಸಿದ್ದ ಹಚ್ಚಡದ ಮೂಲೆಯಲ್ಲಿ ತಂಗಿತ್ತು. ಪ್ರತಿದಿನ ದೊರೆಯು ಗಾಢನಿದ್ರೆಯಲ್ಲಿರುವಾಗ ಹೇನು ಅವನ ರಕ್ತವನ್ನು ಸ್ವಲ್ಪ ಸ್ವಲ್ಪವಾಗಿ ಹೀರುತ್ತಿತ್ತು. ಅದು ಹಾಸಿಗೆಯ ಮೇಲೆ ಹಾಸಿದ್ದ ಹಚ್ಚಡದ ಮೂಲೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿತ್ತು. ಒಂದು ದಿನ ರಾತ್ರಿ ಅಗ್ನಿಮುಖ ಎಂಬ ಹೆಸರುಳ್ಳ ತಿಗಣೆಯೊಂದು ದೊರೆಯ ಮಲಗುವ ಕೋಣೆಯೊಳಗೆ ಅಡ್ಡಾಡಿಕೊಂಡು ಬಂದಿತು. ಹೇನು ಅದನ್ನು ನೋಡಿ ಇಡೀ ಮಲಗುವ ಕೋಣೆ ತನ್ನೊಬ್ಬನ ಸೀಮೆಯಾಗಿರುವುದರಿಂದ ನೀನು ದೂರ ಹೋಗು, ಇದು ನನ್ನ ಜಾಗ ಎಂದಿತು. ಅತಿಥಿಗಳೊಂದಿಗೆ ವಿನಯವೇ ಬೇಡವೇ, ಇಂದಿನ ರಾತ್ರಿ ನಾನು ನಿನ್ನ ಅತಿಥಿ ಎಂದಿತು ತಿಗಣೆ. ತಿಗಣೆಯ ಮಧುರ ಮಾತಿಗೆ ಹೇನು ಮರುಳಾಯಿತು. ಹೇನು ತಿಗಣೆಗೆ ಆಶ್ರಯ ಕೊಟ್ಟಿತು. ಒಳ್ಳೆಯದು, ಇಂದಿನ ರಾತ್ರಿ ನೀನು ಇಲ್ಲಿ ಉಳಿದುಕೊಳ್ಳಬಹುದು, ಆದರೆ ನೀನು ರಾಜನನ್ನು ಕಚ್ಚಬಾರದು. ನಾನು ನಿನ್ನ ಅತಿಥಿ, ನನಗೆ ತಿನ್ನಲು ನೀನು ಏನು ಕೊಡುವೆ? ಜಾಣ ತಿಗಣೆ ಪ್ರಶ್ನಿಸಿತು. ರಾಜನ ರಕ್ತಕ್ಕಿಂತಲೂ ಉತ್ತಮವಾದ ಆಹಾರವನ್ನು ನೀನು ನನಗೆ ಬಡಿಸಬಲ್ಲೆಯಾ? ಒಳ್ಳೆಯದು, ನೀನು ರಾಜನ ರಕ್ತವನ್ನು ಸದ್ದು ಮಾಡದೇ ಹೀರಬೇಕು. ಅವನಿಗೆ ಯಾವ ರೀತಿಯಲ್ಲಿಯೂ ನೋವುಂಟಾಗಬಾರದು, ಷರತ್ತು ಹಾಕಿತು ಹೇನು. ಒಪ್ಪಿದೆ ಎಂದು ಜಾಣ ತಿಗಣೆ ಹೇಳಿ ರಾಜನು ಬಂದು ಹಾಸಿಗೆಯ ಮೇಲೆ ಮಲಗಿ ನಿದ್ರೆ ಮಾಡಲಿ ಎಂದು ಕಾಯುತ್ತಾ ಕುಳಿತಿತ್ತು. ರಾತ್ರಿಯಾಗುತ್ತಿದ್ದಂತೆ ರಾಜನು ಮಲಗುವ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿ ನಿದ್ರೆ ಮಾಡಿದ. ತಿಗಣೆ ತನ್ನ ವಚನವನ್ನು ಭಂಗಿಸಿ ಮಲಗಿದ್ದ ರಾಜನ ರಕ್ತವನ್ನು ಹೀರಲು ಬಲವಾಗಿ ಕಡಿಯಿತು. ಇದು ರಾಜ ರಕ್ತ ಎಂದು ತಿಗಣೆ ರುಚಿಯಿಂದ ಚಪ್ಪರಿಸುತ್ತಾ ಆಮೇಲೆಯೂ ಕಡಿಯಿತು. ರಾಜನಿಗೆ ಅವನ ಚರ್ಮದಲ್ಲಿ ಭಯಂಕರ ನವೆ ಉಂಟಾಗುವವರೆಗೂ ಅವನ ರಕ್ತವನ್ನು ಕುಡಿಯುತ್ತಿತ್ತು ತಿಗಣೆ. ರಾಜನಿಗೆ ಎಚ್ಚರವಾಯಿತು. ಸೇವಕರುಗಳನ್ನು ಕರೆದು ತಿಗಣೆಯನ್ನು ಹುಡುಕಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಆದರೆ ತಿಗಣೆಯು ಮಂಚದ ಸಂದುಗಳಲ್ಲಿ ತುಂಬ ಕುಶಲತೆಯಿಂದ ಅಡಗಿಕೊಂಡು ಸೇವಕರ ಕಣ್ಣಿಗೆ ಬೀಳದೆ ತಪ್ಪಿಸಿಕೊಂಡಿತು. ರಾಜನ ಸೇವಕರು ಅದಕ್ಕೆ ಪ್ರತಿಯಾಗಿ ಹಚ್ಚಡದಲ್ಲಿದ್ದ ಹೇನನ್ನು ಕಂಡು ಹಿಡಿದರು. ಅದನ್ನು ಹಿಡಿದು ಕೊಂದು ಹಾಕಿದರು. ನೀತಿ: ಅಪರಿಚಿತರನ್ನು ಎಂದೂ ನಂಬಬೇಡ.